ನಮಸ್ತೆ ಸ್ನೇಹಿತರೆ, ಎರಡನೇ ದಿವಸದ ಬೇಲೂರು ಪ್ರವಾಸ ಇದು. ಇಲ್ಲಿ ನಿಮಗೆ ಮುಖ್ಯವಾಗಿ ಕನ್ನಡದ ಸಾಹಿತ್ಯ ಪ್ರಿಯರಿಗೆ ತೋರಿಸಬೇಕಾದಂಥ ಒಂದು ಶಿಲ್ಪ 2 ನಿಮಿಷದ ಲೈವ್ ಇದು. ಕುಮಾರವ್ಯಾಸ ಭಾರತದಲ್ಲಿ ಭೀಮನ ವರ್ಣನೆ ಮಾಡಿರೋದು ನೀವು ಓದಿರ್ತೀರಿ, ಅದರ ಬಗ್ಗೆ ಇವತ್ತು ಹೇಳೋಣ ಬನ್ನಿ. ಬೇಲೂರು ದೇಗುಲದ ಪೂರ ಹೊರವಲಯ, ಹಿಂದೆ ಕಾಣ್ತಾ ಇರೋದು ರಂಗನಾಯಕಮ್ಮನ ದೇಗುಲ, ಇಲ್ಲಿ ಕಾಣ್ತಾ ಇರೋದು ಚೆನ್ನಕೇಶವನ ದೇಗುಲ. ಈ ಕಡೆ ಸೂರ್ಯಾಸ್ತ ನೋಡಿ. ಇವುಗಳ ನಡುವೆ ನಾವು ಇಲ್ಲಿ ವೀರನಾರಾಯಣ ದೇಗುಲದಲ್ಲಿದ್ದೇವೆ. ಸೀದಾ ಕುಮಾರವ್ಯಾಸನ ಒಂದು ಚಿತ್ರಣ ಇರುವಂತಹ ದೇಗುಲ ವೀರನಾರಾಯಣ ದೇಗುಲ. ಬನ್ನಿ, ಇದರ ಬಗ್ಗೆ ಹೇಳ್ತಾರೆ ಇವಾಗ ನೋಡಿ. ಅಲ್ಲಿ ಕಾಣ್ತಾ ಇರೋದು ಚನ್ನಕೇಶವನ ದೇಗುಲ. 38 ಅಡಿ ಎತ್ತರದ ಗೋಪುರವಿತ್ತಂತೆ ಅಲ್ಲಿ. ಆ ದೇಗುಲದ ಹಿಂಭಾಗದಲ್ಲಿ ಆ ದೇಗುಲವನ್ನು ಜಕಣಾಚಾರಿಗಳು ನಿರ್ಮಾಣ ಮಾಡುತ್ತಿರುವಾಗ ಉಳಿದ ಆ ದೇವಸ್ಥಾನಕ್ಕೆ ಬಳಸಲಾಗದ ಕೆತ್ತಿದ ಕಲ್ಲುಗಳನ್ನು ಬಿಸುಡಲೂ ಆಗದೆ ಏನು ಮಾಡಲು ತೋಚದೆ ಆ ಕಲ್ಲುಗಳಿಂದ ಆ ಶಿಲ್ಪಗಳಿಂದ, ಯಾಕಂದರೆ ಅವರು ಆ ಚನ್ನಕೇಶವನ ದೇಗುಲಕ್ಕೆ ಕಾಂಪ್ರಮೈಸೇ ಆಗಲಿಲ್ಲ. ಒಂದು ಚಿಕ್ಕ ಗೆರೆ ತಪ್ಪು ಬಂದರೂ ಅದನ್ನು ರಿಜೆಕ್ಟ್ ಮಾಡ್ತಾ ಹೋದರು. ಹಾಗೆ ಮೈನರ್ ರಿಜೆಕ್ಷನ್ಸಿಂದ ಆ ದೇಗುಲವೇ ವೀರನಾರಾಯಣ ದೇಗುಲ ನೋಡಿ. ಹೀಗೆ ಏನಾದರೂ ಒಂದು ಚಿಕ್ಕ ತೊಂದರೆ ಇದ್ದರೆ, ಕಲ್ಲಿನಲ್ಲಿ ದೋಷ ಇದ್ದರೆ ಇಲ್ಲಿಗೆ ತಗೊಂಡ್ರು. ಅದರಲ್ಲಿ ನಿಮಗೆ ಎಲ್ಲೂ ಸಿಗದಂತಹ ಚನ್ನಕೇಶವನ ಗುಡಿಯ ಮೇಲೂ ಇರದಂತಹ, ಆ ಚನ್ನಕೇಶವನ ಗುಡಿಗೋಸ್ಕರ ಕೆತ್ತಿದಂತಹ ಸಾಹಸ ಭೀಮ ವಿಜಯ, ಭೀಮನ ಬಗ್ಗೆ ಚಿತ್ರಿಸಿದ ಚಿತ್ರಣ ಇಲ್ಲಿ ಕಾಣುತ್ತೆ. ಬನ್ನಿ, ಎಂಥ ಅದ್ಭುತ ನೋಡಿ. ಹೆಂಗಿದೆ ಅಂದರೆ, ಒಂದು ಆನೆ, ಇದು ಮದ್ದಾನೆ. ಆನೆಗಳನ್ನು ಭೀಮ ಹೇಗೆ ಕೊಲ್ತಾ ಇದ್ದ ಅಂತ, ಆನೆಯ ಮೇಲೆ ಮಾವುತ, ಆನೆಯ ಮೇಲೆ ಅಂಬಾರಿ, ಅಂಬಾರಿಯ ಮೇಲೆ ನೋಡಿ, ಅಂಬಾರಿಯ ಮೇಲೆ ಕುಳಿತಿರುವಂತಹ ಭಗದತ್ತ, ಅವನು ಯೋಧ. ಅವನು ಮುರಿದ ಬಾಲ, ಆನೆಯ ಕಾಲು, ಇದೇನೇ ಇರಲಿ, ಆನೆಯನ್ನು ಅನೇಕ ರೀತಿ, ಒಂದೇ ಆನೆಯಲ್ಲಿ ಅನೇಕ ರೀತಿ ಭೀಮನ ಚಿತ್ರಣಗಳು. ಮೊದಲು ಭೀಮ ಆನೆಯ ಸೊಂಡಿಲಲ್ಲಿ ಹತ್ಕೋತಿದ್ದ, ಹೀಗೆ ಗದೆ ಇಟ್ಕೊಂಡು ಟಕ್ ಅಂತ ನೆಗೆದು ಮೇಲಕ್ಕೆ ಹೋಗ್ತಿದ್ದ, ಮೇಲೆ ಕುಳಿತಿದ್ದವನ್ನ ಹೊಡಿತಿದ್ದ. ಇದು ಭೀಮನ ಒಂದು ಚಿತ್ರಣ. ಏನಿದು ಭೀಮನಿಗೂ ಆನೆಗೂ ಅಂದರೆ, ಭೀಮನನ್ನ ಸೀದಾ ಏನಾದರೂ ಯುದ್ಧಕ್ಕೆ ಕರೆದು ಬಿಟ್ರೆ, ಬೇರೆ ಎನಿಮಿಗಳೇ ಬೇಡ, ಬೇರೆ ಶತ್ರುಗಳೇ ಬೇಡ, ಭೀಮ ಒಬ್ಬನೇ ಯುದ್ಧವನ್ನು ಮುಗಿಸ್ತಾ ಇದ್ದ. ಅವತ್ತು ದಿನಗಳ ಯುದ್ಧ ನಡೀತಾ ಇತ್ತು. ಅಂದರೆ ಆ ಒಂದು ಬೆಳಗ್ಗೆ ಸೂರ್ಯೋದಯದಲ್ಲಿ ಶುರುವಾದರೆ ಸೂರ್ಯಾಸ್ತದಲ್ಲಿ ಅಂತ್ಯವಾಗ್ತಿತ್ತು. ಆ ಒಂದು ದಿವಸವನ್ನು ಭೀಮ ಒಬ್ಬನ ಪಳಗಿಸೋಕ್ಕೆ ಆಗ್ತಿತ್ತು. ಅದಕ್ಕೆ 1,000 ಆನೆಗಳನ್ನು ಅವನು ಮೇಲೆ ಬಿಡ್ತಾ ಇದ್ರಂತೆ ಯುದ್ಧಕ್ಕೆ ಮೊದಲು. ಅವುಗಳನ್ನು ಹೋರಾಡಿ, ಅವುಗಳನ್ನು ಮಣಿಸಿ ಯುದ್ಧದಿಂದ ಆಚೆ ಬರೋಷ್ಟೊತ್ತಿಗೆ ಭೀಮ ಸುಸ್ತಾಗಿರ್ತಾನೆ. ಆವಾಗ ಭೀಮನ ಮೇಲೆ ಬೇರೆಯವರು ಹೋರಾಡ್ಬೋದು ಅನ್ನೋ ಒಂದು ತಂತ್ರ ದುರ್ಯೋಧನ ಹೂಡ್ತಾನೆ. ಆದರೂ 1,000 ಆನೆಗಳನ್ನು ಮದಿಸಿ ಅವುಗಳನ್ನು ಜೊತೆ ಹೋರಾಡಿ ಗೆದ್ದು ಭಗದತ್ತ ಕುಳಿತಿರುವ ಆನೆಯ ಮೇಲೆ ಹಾರ್ತಾನೆ ಭೀಮ. ಅವನೇ ದೊಡ್ಡ ಆನೆ ಇದ್ದಂಗಿದ್ದಾನೆ ನೋಡಿ, ಇವನು ಭೀಮ ನೋಡಿ. ಆನೆ, ಆ ಚಿಕ್ಕ ಆನೆ, ಆ ಅವನ ಕೈಯಲ್ಲಿ ನೋಡಿ, ಇಲ್ಲೊಂದು ಕೈಯಲ್ಲೊಂದು ಆನೆ ಇಟ್ಕೊಂಡಿದ್ದಾನೆ. ಆನೆನ ಸುತ್ತಿ ಸುತ್ತಿ ಎಸಿತಾ ಇದ್ದಾನೆ. ಅಂದರೆ ಭೀಮನ ಸಾಮರ್ಥ್ಯವನ್ನು ಒಂದು ಕೈಯಲ್ಲಿ ಆನೆ,
ಅದಕ್ಕೆ ಮೀರಿದ ಆನೆ, ಅಷ್ಟು ದೊಡ್ಡ ಆನೆ ಮೇಲೆ ದುರ್ಯೋಧನ ಇದ್ದಾನೆ. ಅಂದ್ರೆ ಇದು ಸಾಧಾರಣ ಆನೆ ಅಲ್ಲ. ಈ ಚಿತ್ರಣವನ್ನು ನಿಮಗೆ ಪರಿಚಯ ಮಾಡಿಸೋಣ, ನೀವು ಬೇಲೂರಿಗೆ ಬಂದರೆ ತಪ್ಪದೇ ಈ ಚಿತ್ರಣವನ್ನು ನೋಡಿ. ಇದಾದಮೇಲೆ ವೇಣುಗೋಪಾಲ ಕೃಷ್ಣನ ಭಂಗಿ, ಅದು ಆ್ಯಕ್ಚುಲಿ ಇವನು ವೇಣುವಾದಕ ಎಷ್ಟು ಚೆಂದ ಇದೆ ನೋಡಿ. ಎಲ್ಲ ಇನ್ಕಂಪ್ಲೀಟ್ ಶಿಲ್ಪಗಳು ನೋಡಿ, ತಲೆ ಮೇಲಿರುವ ಅದು ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಇಲ್ಲಿ ಬಳಸ್ಕೊಂಡಿದ್ದಾರೆ. ಯಾಕಂದರೆ ಈ ದೇವಸ್ಥಾನದ ನಂತರ ಯುದ್ಧಕ್ಕೆ ಸಿಕ್ಕಿ ಹಾಕಿಕೊಂಡರು ನಮ್ಮ ಹೊಯ್ಸಳರು. ಮಲ್ಲಿಕಾಫರ್ನ ದಾಳಿ ಹಂಪಿಯನ್ನು ವಿರೂಪಾಕ್ಷ ನಗರ ಅಂತ ಬಲ್ಲಾಳನ ಮಗನೇ ಮೊದಲೇ ನಿರ್ಮಿಸಿರ್ತಾನೆ. ಅಲ್ಲಿ ಮತ್ತೆ ಹರಿಹರ ಬುಕ್ಕರಾಯರು, ಕುಮಾರರಾಮನ ಅಳಿಯಂದರು, ಅಲ್ಲಿ ಅಕ್ಕನ ಮಕ್ಕಳು ಮತ್ತೆ ರಾಜ್ಯ ಸ್ಥಾಪನೆ ಮಾಡ್ತಾರೆ. ಅದು ತುಂಬ ದೊಡ್ಡ ಕತೆ ಅದು. ಕೃಷ್ಣದೇವರಾಯ ಅದಾದಮೇಲೆ ಅಳಿ ರಾಮರಾಯನ ಪತನ ಎಲ್ಲ ಆಗುತ್ತೆ. ಇದು ನಿಮಗೆ ಇದೊಂದು ಸಾಹಸ ಭೀಮ ವಿಜಯವನ್ನು ಮತ್ತೆ ಒಂದ್ಸಲ ತೋರಿಸಿ ಮುಗಿಸೋಣ. ಧನ್ಯವಾದ. ಅಹೋರಾತ್ರ.